ಇತ್ತೀಚೆಗೆ ಕಳೆದ ಕೆಲವು ದಿನಗಳ ಹಿಂದೆ ಬೆಂಗಳೂರಿನ ಸ್ಟಾರ್ ಹೋಟೆಲ್ನಲ್ಲಿ ಡ್ರಗ್ಸ್ ಪಾರ್ಟಿ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು, ಸದ್ದು ಮಾಡಿತ್ತು. ಸಿದ್ಧಾಂತ್ ಕಪೂರ್ ಒಬ್ಬ ಹಿರಿಯ ನಟನ ಪುತ್ರ ಸಿದ್ಧಾಂತ್ ಕಪೂರ್ಗೆ ಡ್ರಗ್ಸ್ ಪಾರ್ಟಿ ಸಂಕಷ್ಟ ಇನ್ನೂ ಕೂಡ ತಪ್ಪಿಲ್ಲ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಎಸ್, ಐ ರಿಪೀಟ್, ಸಿದ್ಧಾಂತ್ ಕಪೂರ್ಗೆ ಡ್ರಗ್ಸ್ ಪಾರ್ಟಿಯ ಸಂಕಷ್ಟ ಇನ್ನೂ ಕೂಡ ಮುಂದುವರೆದಿದೆ. ಪೆಡ್ಲರ್ಗಳ ಮಾಹಿತಿಯನ್ನು ಪಡೆಯಲು ಪೊಲೀಸರಿಂದ ಮತ್ತೆ ನೋಟಿಸ್ ನೀಡಲಾಗಿದೆ. ವಾಟ್ಸಪ್ ಹಾಗೂ ರಿಜಿಸ್ಟರ್ ಪೋಸ್ಟ್ ಮೂಲಕ ನೋಟಿಸ್ ಜಾರಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಒಂದು ಬಾರಿ ಸಿದ್ಧಾಂತ್ ವಿಚಾರಣೆ ನಡೆದಿತ್ತು, ಒಂದು ಬಾರಿ ಸಿದ್ಧಾಂತನನ್ನು ಹಲಸೂರು ಪೊಲೀಸರು ವಿಚಾರಣೆ ಮಾಡಿದರು. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಸೆಲೆಬ್ರಿಟಿಗಳ ಲಿಸ್ಟ್ನ ಕೂಡ ಪೊಲೀಸರು ಪಡೆದಿದ್ದರು. ಸಿದ್ಧಾಂತ್ ಕಪೂರ್ನನ್ನು ಮತ್ತೊಮ್ಮೆ ವಿಚಾರಣೆ ನಡೆಸಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ಸಿದ್ಧತೆಗಳು ನಡೆದಿದ್ದಾವೆ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪೆಡ್ಲರ್ಗಳ ಮಾಹಿತಿ ಬೇಕಲ್ಲ, ಯಾರು ಸಪ್ಲೈ ಮಾಡಿದ್ರು, ಯಾರು ಮಾರ್ತಾ ಇದ್ದಾರೆ, ಬರೀ ಏಕಾಏಕಿ ಧುತ್ ಅಂತ ಆಕಾಶದಿಂದ ಉದುರ್ಬಿಡತ್ತಾ? ಡ್ರಗ್ಸ್ ಪಾರ್ಟಿಯಲ್ಲಿ ಪ್ರಸಾದ ಥರ, ಓ ಯಾವುದೋ ದೇವ್ರು ಉದುರಿಸ್ಬಿಟ್ರು ಅನ್ನೋ ಥರದಲ್ಲಿ ಇದೆಯಾ? ಅದೇ ಆ ದೇವ್ರು ಯಾರು ಅಂತ, ಆ ಮಹಾತ್ಮ ಯಾರು ಅಥವಾ ಆ ಪೆಡ್ಲರ್ಗಳು ಯಾರು ಅನ್ನುವ ನಿಟ್ಟಿನಲ್ಲಿ ಈಗ ಹುಡುಕಾಟವನ್ನು ಮತ್ತೆ ನಡೆಸ್ತಾ ಇದ್ದಾರೆ ಪೊಲೀಸರು. ಹಾಗಾಗಿ ಸಿದ್ಧಾಂತ್ ಕಪೂರ್ಗೆ ಮತ್ತೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಂ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.